ಕಷ್ಟತೆಗೆ ಪರಿಹಾರ ಪ್ರಜಾಪ್ರಭುತ್ವ ಜಿಟಿ ದೇವೇಗೌಡರಿಗೆ ಶಾಕ್ ಕೊಡೋದು ಕಾಂಗ್ರೆಸ್ ಬಿಜೆಪಿನ ಕವಿಶ್ ಕವೀಶ್ ಗೌಡರಿಗೆ ಯುವಕರ ಒಲವು ವರ್ಕೌಟ್ ಆಗುತ್ತಾ ಸಿದ್ದೇಗೌಡರಿಗೆ ಜೆಡಿಎಸ್ ನ ಹಳೆ ಸ್ನೇಹಿತರು ಕೈ ಹಿಡಿತಾರ ಬಹಳ ವಿಚಿತ್ರ ಕ್ಷೇತ್ರ ಹೌದು ಕಳೆದ ಬಾರಿ ಎಲ್ಲರೂ ಸೇರಿ ಸಿದ್ದರಾಮಯ್ಯ ಈ ಸರ್ ಎಲ್ಲರೂ ಸೇರಿ ಜಿ ಟಿ ದೇವೇಗೌಡರನ್ನ ಮನೆಗ್ ಕಳ್ಸಕ್ ಒಂದಿ ಸ್ಕೆಚ್ ಹಾಕೊಂಡ್ ಕೂತಂಗೈತೆ ಹೌದು ಸಿದ್ದೇಗೌಡ ಯಾರು ಸಿಡಿದು ಸಿಡಿದು ಬೀಳ್ತಿದ್ರಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ ಸೈಲೆಂಟ್ ವ್ಯಕ್ತಿ ಸೈಲೆಂಟ್ ಸ್ಟಾರ್ ಕವೀಶ್ ಗೌಡ ಇಲ್ಲಿ ಬಿಜೆಪಿ ಅಭ್ಯರ್ಥಿ ನಗರ ಭಾಗದಲ್ಲಿ ಬಿಜೆಪಿಗೆ ಒಳ್ಳೆಯ ಮತ ಇದಿದೆ ಅವರ ತಂದೆ ಕೂಡ ಎಕ್ಸ್ ಎಂ ಎಲ್ ಅವ್ರ ಟಿಕೆಟ್ ಮಿಸ್ ಆಗಿದೆ ಚಾಮರಾಜ ನೆಟ್ವರ್ಕ್ ಇದೆ ಆ ಶಾಲೆ ಆ ಎಜುಕೇಶನ್ ಸೊಸೈಟಿ ಸಂಬಂಧಪಟ್ಟಂತ ಒಂದಷ್ಟು ಲಾಭ ಅವ್ರಿಗೆ ಕವೀಶ್ ಗೌಡ ಯಂಗ್ಸ್ಟರ್ ಅನ್ನೋ ಕಾರಣಕ್ಕೆ ಕೊಡುಗರಲ್ಲ ಜಿ ಟಿ ದೇವೇಗೌಡರು ವಯಸ್ಸಾಗಿದೆ ಸಿದ್ದೇಗೌಡರು ವಯಸ್ಸಾಗಿದೆ ಯಂಗ್ಸ್ಟರ್ ವೋಟರ್ಸ್ ಅಲ್ಲ ಕವಿಶ್ ಗೌಡ್ರು ದುಷ್ಟ ಅಲ್ಲ ಕವಿಶ್ ಗೌಡ ಕಿರಾತಕ ಅಲ್ಲ ಕವಿಶ್ ಗೌಡ ಕ್ರಿಮಿನಲ್ ಅಲ್ಲ ಕವಿಶ್ ಗೌಡ ವೆಲ್ ಎಜುಕೇಟೆಡ್ ಅನ್ನೋ ಲೆಕ್ಕಾಚಾರದಲ್ಲಿ ಕವಿಶ್ ಗೌಡರ್ಗೆ ಒಂದಷ್ಟು ಪರವಾದಂತ ಚರ್ಚೆಗಳಾಗ್ತಾ ಇದೆ ಸೊ ಅದೇನಾಗಿದೆ ತ್ರಿಕೋನಸ್ಪುರದ ಈ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಆಗಿದೆ ಕ್ಲಿಯರ್ ಕಟ್ ಕಾಂಗ್ರೆಸ್ಗೆ ಅಂತ ಆಗೋಗಿರೋದು ಈ ಕವಿಶ್ ಗೌಡ್ರ ಎಂಟ್ರಿ ಎಲ್ರಿಗೂ ಕನ್ಫ್ಯೂಸ್ ಕವಿಶ್ ಗೌಡ್ರು ಜೆಡಿಎಸ್ ಇಂದ್ರು ಮಾತಾ ಕೇಳ್ತಾರೆ ಕಾಂಗ್ರೆಸ್ ಇಂದೂ ಕೀಳ್ತಾರೆ ಅವ್ರದೇ ಆದಂತ ಬಿಜೆಪಿ ಮತ ನೆಟ್ವರ್ಕ್ ಹೌದು ಈಗ ಚಾಮುಂಡೇಶ್ವರಿನಲ್ಲಿ ಚಾಮುಂಡೇಶ್ವರಿ ಕೃಪೆ ಯಾರಿಗೆ ಕನ್ಫ್ಯೂಸ್ ತ್ರಿಕೋನ ಸ್ಪರ್ಧೆ ಈ ಕ್ಷೇತ್ರದ ಫಲಿತಾಂಶ ಏನ್ ಬೇಕಾದ ಆಗ್ಬಹುದು ಜಿ ಟಿ ದೇವೇಗೌಡರು ಕಳೆದ ಬಾರಿ ಒಂದು ಕಾನ್ಫಿಡೆನ್ಸ್ ಸಿದ್ದರಾಮಯ್ಯ ವಿರುದ್ಧ ಗೆಲ್ತೀನಿ ಅಂತ ಸಿದ್ದರಾಮಯ್ಯ ವಿರುದ್ಧ ಗೆಲ್ತಿನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತಲ್ಲ ಆತರ ಕಾನ್ಫಿಡೆನ್ಸ್ ಈ ಬಾರಿ ಜಿ ಟಿ ಇಲ್ಲ ಇಲ್ಲ ಯಾಕೆಂದ್ರೆ ಜೆಡಿಎಸ್ ನ ಕಾರ್ಯಕರ್ತರು ಮುಖಂಡರು ಎಂದು ಇರುವವರು ಸಹ ಜಿ ಟಿ ಎನ್ ಎಷ್ಟು ಚುನಾವಣೆ ಮಾಡ್ತಾವ್ರೆ ಈಗ ಬಾರಿ ಸಿದ್ದರಾಮಯ್ಯ ಜೊತೆ ಚುನಾವಣೆ ಅಗನೆಸ್ಟ್ ಮಾಡಿದ್ರು ಸೇಮ್ ಜಿ ಟಿ ಜೊತಲ್ಲಿದ್ದೇ ಜಿ ಟಿ ದೇವೇಗೌಡರ ಒಂದ್ ಟೀಮ್ ಸದನದವಾಗ ಕೂತೈತೆ ಸೊ ಹಾಗಾಗಿ ಆ ಫೋರ್ಸ್ ಕಾಂಗ್ರೆಸ್ ಕಡೆಗ ಕವಿಶ್ ಕಡೆಗ ಅನ್ನೋದ್ರ ಮೇಲೆ ಫಲಿತಾಂಶ ನಿರ್ಧಾರ ಆಗತ್ತೆ ಹೌದು ಇದು ಫಲಿತಾಂಶವ್ರಿಗೆ ಕಾಯ್ಬೇಕು ಈ ಕ್ಷೇತ್ರ ಚಾಮುಂಡೇಶ್ವರಿ ಕೃಪೆ ಯಾರಿಗೆ ಅಂತ ಹೌದು ನೆಕ್ಸ್ಟ್ ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯವ್ರಿಗೆ ಆದಂತ ಪರಿಸ್ಥಿತಿ ಈ ಬಾರಿ ಜಿಟಿ ದೇವೇಗೌಡರಿಗೆ ಆದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಖಂಡಿತ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಯೋಗ್ಯರು ಗೋಟಾಕಿ ಹಾಕಿ ಅಯೋಗ್ಯರಿಗೆ ಆಗ್ಬೇಡಿ ಯಾರು ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ನೋಡಿ ಅಭ್ಯರ್ಥಿಗಳು ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಕಣದಲ್ಲಿರುವ ಅಭ್ಯರ್ಥಿಗಳಲ್ಲಿ ಯಾರು ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರ ಕೆಪಾಸಿಟಿ ಏನು ಎಂ ಎಲ್ ಎ ಆಗಿ ಶೋಕಿ ಮಾಡ್ತಾರ ಎಮ್ ಎಲ್ ಎ ಲೂಟಿ ಮಾಡ್ತಾರ ಎಂ ಎಲ್ ಎ ದರ್ಪ ದೌರ್ಜನ್ಯ ಮಾಡ್ತಾರ ಅವ್ರನ್ನ ದೂರ ಇಡಿ ಯಾರು ಎಂ ಎಲ್ ಎ ಆಗಿ ಸೇವೆ ಮಾಡ್ತಾರೆ ಅನ್ಸುತ್ತೆ ಹೌದು ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳ್ಸಿ ಅಯೋಗ್ಯರನ್ನ ಕಳ್ಸಕ್ ಹೋಗ್ಬೇಡಿ ಮತದಾನ ಮಾಡಿ ಮತ ಮಾರಾಟ ಮಾಡಕ್ ಹೋಗ್ಬೇಡಿ ಮಿಸ್ ಮಾಡ್ಬೇಡಿ ಓಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ